ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲು ಮಾಡ್ಕೊಳ್ಳೋ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲು ಮಾಡ್ಕೊಳ್ಳೋ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ರೈಲ್ವೆ ನೇಮಕಾತಿ 2024 ಇಲ್ಲಿ SLC ಮತ್ತು ITI ಪಾಸ್ ಆದ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳಿವೆ. ಇಲ್ಲಿ ಸುಮಾರು 3093 ಖಾಲಿ ಹುದ್ದೆಗಳಿವೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು. ಇಲ್ಲಿ ಎಜುಕೇಷನು, ಏಜ್ ಲಿಮಿಟು, ಸ್ಯಾಲ್ರಿ, ಎಕ್ಸಾಮ್ ಬಗ್ಗೆ ಅಪ್ಲೈ ಮಾಡೋದು, ಡೇಟು, ನಿಮಗೆ ಏಜ್ ಲಿಮಿಟು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊಣತೆ ಕೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಟ್ ಮಾಡಿಸೋದು, ರೈಲ್ವೆ ರಿಕ್ರೂಟ್ಮೆಂಟ್ ಶಾಲೆ ನಾರ್ಥನ್ ರೈಲ್ವೆ ನೇಮಕಾತಿ ಆಗುತ್ತದೆ. ಇಲ್ಲಿ ಅಪ್ರೆಂಟಿಸ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿ ಇವೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ, ಇದಕ್ಕೆ ಕೆಳಗಡೆ ಹಲವಾರು ಲಿಂಕ್ ಇವೆ, ತೋರಿಸಿ ಆಮೇಲೆ ಯಾವ್ಯಾವ ಇದೆ ಅಂತ ನೋಟ್ ಮಾಡಿಸೋದು. ಉತ್ತರ ರೈಲ್ವೆ ನೇಮಕಾತಿ 2023 ಅಂತ ಕೊಟ್ಟಿದ್ದಾರೆ. ಇಲ್ಲಿ 10ನೇ ತರಗತಿ ITI ಪಾಸ್ ಆಗಿ ವಿವಿಧ ಹುದ್ದೆ ಅರ್ಜಿ ಕರೆದಿದ್ದಾರೆ. ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಯಾವ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ. ಮೊದಲನೇದಾಗಿ ನಾವು ರೈಲ್ವೆ ಬಂದುಬಿಟ್ಟು ಉತ್ತರ ರೈಲ್ವೆ ನೇಮಕಾತಿ ಆಗಿರ್ತದೆ. ಹುದ್ದೆಗೆ ಪ್ರಕಾರ ಬಂದಿದ್ದು ರೈಲ್ವೆ ನೇಮಕಾತಿ ಆಗಿರುತ್ತದೆ. ಇಲ್ಲಿ ಖಾಲಿ ಹುದ್ದೆಗಳು 3093 ಖಾಲಿ ಪೋಸ್ಟನ್ನು ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ನವದೆಹಲಿ ಆಗಿರುತ್ತದೆ. ಇನ್ನು ಹುದ್ದೆಗಳ ಹೆಸರು ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳಾಗಿವೆ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿರ್ತದೆ, ನೀವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅರ್ಜಿ ಸಲ್ಲಿಸೋ ಮೋಡ್ ಕೊಟ್ಟಿದ್ದಾರೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 11/1/2024 ಆಗಿರ್ತದೆ. ಇಲ್ಲಿ ಖಾಲಿ ಹುದ್ದೆಗಳಿರೋ ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳಾಗಿವೆ. 3093 ಖಾಲಿ ಪೋಸ್ಟ್ಗಳಾಗಿವೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಆರೈತಿ ನೋಡ್ಬೇಕಾದ್ರೆ 10ನೇ ತರಗತಿ ಮತ್ತು ITI ಪಾಸ್ ಅವರು ಇದಕ್ಕೆ ಹುದ್ದೆಗೆ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಈ ನೋಡಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ITIನೊಂದಿಗೆ 10ನೇ ತರಗತಿ ಪಾಸ್ ಅವರು ಅಪ್ಲೈ ಮಾಡಿದ್ರೆ 10th ಮುಗಿಸಿ ITI ಮಾಡಿದವರಿಗೆ ಇದು ಅಪ್ಲೈ ಆಗುತ್ತೆ. ಇಲ್ಲಿ ಈ ಹುದ್ದೆಗೆ ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 24 ವಯಸ್ಸಿರಬೇಕಂತ ಕೊಟ್ಟಿದ್ದಾರೆ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು ನೀವು ಆಫೀಸಲ್ಲಿ ಕಡೆ ಬಂದಂಥ ನೋಟಿಫಿಕೇಶನ್ ಚೆಕ್ ಮಾಡಿಕೊಬೇಕಂತ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್, ಈ ಹುದ್ದೆಯ ಆಯ್ಕೆ ವಿಧಾನ ಬಂದುಬಿಟ್ಟು ನಿಮ್ಮ SSLC ಅಥವಾ ITI ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಆಯ್ಕೆ ಮಾಡ್ತಾರೆ. ಶುಲ್ಕ ಬಂದುಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕ ಬರುತ್ತದೆ. SC ST PWD ಮಹಿಳೆಯರಿಗೆ ಯಾವುದೇ ರೀತಿ ಶುಲ್ಕ ಬರುವುದಿಲ್ಲ. ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಅರ್ಜಿ ಸಲ್ಲಿಸೋ ವೆಬ್ಸೈಟ್ ಮೂಲಕ ನೀವು ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಯಾವ ರೀತಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್, ಇದು ಆಫೀಸಿಗೆ ಅಂತ ನೋಟಿಫಿಕೇಶನ್ ಆಗಿರ್ತದೆ. ಸುಮಾರು 14 ಪೇಜ್ PDF ಬರ್ತದೆ. ಇಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ನಾರ್ಥನ್ ರೈಲ್ವೆ ಅಂತ ದೆಹಲಿಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 11/12/2023 11/1/2024 ಆಗಿರ್ತದೆ. ಇನ್ನು ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡಿದ ದಿನಾಂಕ 12/2/2024 ಆಗಿರ್ತದೆ. ಇದರಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ದಿ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ SLC ಮೆಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಅಂಡರ್ 10+2 ಕೊಟ್ಟಿದ್ದಾರೆ. ಅಂದರೆ ITI NCVT ಪಾಸ್ ಆದರು ಈ ಹುದ್ದೆ ಅಪ್ರೆಂಟಿಸ್ಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ 11/2024 ಅಂತ. ಇಲ್ಲಿ ಡೇಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಅಂತ ಕೊಟ್ಟಿದ್ದಾರೆ, ಯಾರಿಗೆ ಇದೆ ಇಲ್ಲ ಅಂತ. ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ಬಿಟ್ಟು ಮೆರಿಟ್ ಪಟ್ಟಿ ಮೂಲಕ ಅಂತ ಕೊಟ್ಟಿದ್ದಾರೆ. SLC ಆಮೇಲೆ ITI ಮೆರಿಟ್ ಮೂಲಕ ಆಯ್ಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ನು ಕಟ್ಅಪ್ ಮಾರ್ಕ್ಸ್, ಸಾರಿ, ಕ್ಯಾಲ್ಕುಲೇಷನ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಇರಬೇಕಂತ. ಇಲ್ಲಿ ಮೆಡಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಟ್ರೇಡರ್ಸ್ ಕೊಟ್ಟಿದ್ದಾರೆ, ಯಾವ ಟ್ರೇಡ್ಗೆ ಯಾವ ಹುದ್ದೆ ಇದೆ ಅಂತ. ಫಿಟ್ಟರು, ಟರ್ನರು, ವೆಲ್ಡರು, ಎಲೆಕ್ಟ್ರಿಷಿಯನ್ನು, ಮಷಿನಿಸ್ಟು, ಪೇಂಟರು, ಮೋಟಾರ್ ವೆಹಿಕಲ್ಲು, ಡೀಸೆಲ್ ಮೆಕ್ಯಾನಿಕ್, ಈ ರೀತಿ ಹುದ್ದೆಗಳು ಕಲಿವೆ. ರೆಗ್ಯುಲೇಟರಿ AC ಮೀಟರ್ ಅಂತ ಮೆಕ್ಯಾನಿಕ್ ಅಂತ. ನಿಮ್ದು ಯಾವುದು ITI ಮುಗಿದಿರುತ್ತೆ ಅದ್ರ ಮೇಲೆ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾದ ನೋಟ್ಸ್ ಓದ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಕೆಲವೊಂದು ಅಪ್ಲೈ ಮಾಡಬೇಕಾದ್ರೆ ಜನರಲ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಸರಿಯಾಗಿ ಓದ್ಕೊಳ್ಳಿ. ಸುಮಾರು 15 ಪಾಯಿಂಟ್ ಇವೆ, ಓದ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಇದು ನೋಡ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಇಲ್ಲಿ ಇವಾಗ ಅಪ್ಲೈ ಯಾವ ರೀತಿ ಮಾಡಬೇಕು ತೋರಿಸ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ನಾರ್ಥನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ನ್ಯೂ ಡೆಲ್ಲಿ ಅಂತ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಾಗಿನ್ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ನೋಡೋ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಆಮೇಲೆ ಅಪ್ಲೈ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲನೂ ಕೊಟ್ಟಿದ್ದು ನೋಟಿಸ್ಕೊಂಡು ಓದ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಡಾಕ್ಯುಮೆಂಟ್ ಏನ್ಬೇಕು ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ. ಮಾಹಿತಿ ನೋಡ್ಕೊಂಡು ಈ ಅಗ್ರಿ ಅಂತ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಫಿಲ್ ಮಾಡಿದಾಗ ಕ್ಲಿಕ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲನೂ ತುಂಬಬೇಕಾಗುತ್ತೆ. ತುಂಬಿಕೊಂಡು ಅದನ್ನು ಇದು ಫಸ್ಟ್ ರಿಜಿಸ್ಟರ್ ಆಗುತ್ತೆ. ಆಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ತಿರ್ಗಾ ಇಲ್ಲಿ ಲಾಗಿನ್ ಬಂದು ಲಾಗಿನ್ ಮಾಡ್ಕೊಂಡು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವೆಲ್ಲ ಲಿಂಕನ್ನು ಇದೇ ಕಡೆ ಕೊಟ್ಟಿರ್ತೀನಿ, ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ.
ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.